ಬಂದ್ಯಾ ನೀನು? ಸರಿ, ಸಹಾಯಕ್ಕೆ ಯಾರಾದರೂ ಬಂದಂತಾಯ್ತು. ಗುರು, ನೇರ ಪಾಲಿಶಿಂಗನ್ನೇ ಮಾಡ್ಬೇಕಲ್ವಾ? ಹಾ ನೋಡು, ಅಲ್ಲಿ ಸ್ಪ್ರೇ ಇದೆಯೋ ಇಲ್ವೋ? ಸ್ಪ್ರೇ ಸ್ಪ್ರೇ ಅಂದ್ರೆ ಬ್ರಷ್ ಅಥವಾ ಕಂಪ್ರೆಸರ್ ಬಳಕೆ ಮಾಡೋಕ್ಕಿಲ್ವಾ? ಓಕೆ, ನಿನಗೆ ಗೊತ್ತಿಲ್ವಾ? ಇಲ್ಲ. ಬಾ ಕೂತ್ಕೋ. ಇಲ್ಲಿ ನೋಡು, ಪಾಲಿಶ್ನವರ ಅದೃಷ್ಟ ಮತ್ತು ಆರಲ್ಡೈಟ್ನ ವುಡ್ ಸ್ಟೇನ್, ವುಡ್ ಸೀಲ್ ಮತ್ತು ವುಡ್ ಗ್ಲೋ ಒಟ್ಟಾಗಿ ಬಿಟ್ರೆ ಅದೃಷ್ಟವೇ ಕುಲಾಯಿಸುತ್ತೆ. ಇಲ್ಲ ಅಂದ್ರೆ ನೋಡು, ಇದುವೇ ವುಡ್ ಸ್ಟೇನ್, ವುಡ್ ಸೀಲ್ ಮತ್ತು ಇದು ವುಡ್ ಗ್ಲೋ. ಇದರ ಬಳಕೆ ಮಾಡಿದರೆ ಫಿನಿಶಿಂಗ್ ಕೂಡ ಆಗುತ್ತೆ ಮತ್ತೆ ಕಂಪ್ರೆಸರ್ ಇತ್ಯಾದಿಗಳ ಜಂಜಾಟದಿಂದ ಬಿಡುಗಡೆಯೂ ಸಿಗುತ್ತೆ. ಬಾ, ನಾನು ನಿನಗೆ ಇದರ ಬಳಕೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ವುಡ್ ಸ್ಟೇನ್ ಸ್ಪ್ರೇ 6 ಬಣ್ಣಗಳಲ್ಲಿ ಲಭ್ಯವಿದ್ದು ಇದರಿಂದ ನೀವು ಕಟ್ಟಿಗೆಯ ಬಣ್ಣವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಒಂದು ಒಳ್ಳೆಯ ದೀರ್ಘ ಬಾಳಿಕೆಯ ಫಿನಿಶ್ಗಾಗಿ ಮೇಲ್ಮೈಯನ್ನು 180 ನಂಬರ್ನ ಸ್ಯಾಂಡ್ ಪೇಪರ್ನಿಂದ ತಿಕ್ಕಿ ಒಂದು ಒಣ ಬಟ್ಟೆಯಿಂದ ಅಂಟಿರುವ ಧೂಳನ್ನು ಸ್ವಚ್ಛಗೊಳಿಸಿ ಕ್ಯಾನ್ ಅನ್ನು ಜೋರಾಗಿ ಅಲುಗಾಡಿಸಿ ಕ್ಯಾನ್ ಅನ್ನು ನೇರವಾಗಿ ಹಿಡಿಯಿರಿ ಹಾಗೂ ಮೇಲ್ಮೈಯಿಂದ ಸುಮಾರು 1 ಅಡಿ ದೂರದಿಂದ ನೇವರಿಸುತ್ತಾ ಸ್ಪ್ರೇ ಮಾಡಿ. ಇದರಿಂದ ಒಂದು ನಯವಾದ ಸಮರೂಪ ಕೋಟಿಂಗ್ ಸಿಗುತ್ತೆ. 10-15 ನಿಮಿಷ ಒಣಗಲು ಬಿಡಿ. ಸ್ಟೇನರ್ ಕೋಟ್ ಸಂಪೂರ್ಣವಾಗಿ ಒಣಗಿದಾಗಲೇ ವುಡ್ ಸೀಲ್ನ ಸೀಲರ್ ಕೋಟ್ ತಾಗಬಲ್ಲುದು. ಇದನ್ನು ಹಚ್ಚೋದು ಕೂಡ ಸ್ಟೇನರ್ ಹಚ್ಚಿದಷ್ಟೇ ಸುಲಭವಾಗಿರುತ್ತದೆ. ಒಮ್ಮೆ ಮೇಲ್ಮೈ ಚೆನ್ನಾಗಿ ಒಣಗಿದೆ ಎಂದು ಖಚಿತವಾದ ಮೇಲೆ ಅದನ್ನು ಒಂದು ಒಣ ಬಟ್ಟೆಯಿಂದ ಒರೆಸಿಬಿಡಿ. ಆಗ ಅದರ ಮೇಲಿನ ಧೂಳು ಕಸ ಸ್ವಚ್ಛವಾಗುತ್ತವೆ. ಈಗ ಸ್ಟೇನರ್ನಂತೆಯೇ ವುಡ್ ಸೀಲ್ನ ಮೊದಲ ಕೋಟಿಂಗ್ ಹಚ್ಚಿ ಮತ್ತೆ ಹಾ, ಬಳಸುವ ಮುನ್ನ ಸ್ಪ್ರೇ ಕ್ಯಾನ್ ಅನ್ನು ಚೆನ್ನಾಗಿ ಅಲುಗಾಡಿಸಿ. ಮೊದಲ ಕೋಟ್ನ ಬಳಿಕ ಮೇಲ್ಮೈಯನ್ನು ಕನಿಷ್ಠ 15-20 ನಿಮಿಷ ಒಣಗಲು ಬಿಡಿ. ಎರಡನೇ ಪದರದ ಮೊದಲು ಮೇಲ್ಮೈಯನ್ನು ಸ್ಯಾಂಡ್ ಪೇಪರ್ ನಂಬರ್ 320 ತಿಕ್ಕಿ ಹಾಗೂ ಕೋಟಿಂಗ್ನ ಬಳಿಕ ಮತ್ತೆ ಅದನ್ನು 15-20 ನಿಮಿಷ ಒಣಗಲು ಬಿಡಿ. ಪ್ರತಿ ಆವರಣದ ಬಳಿಕ ಮೇಲ್ಮೈಯನ್ನು 320 ಅಥವಾ 400 ನಂಬರ್ನ ಸ್ಯಾಂಡ್ ಪೇಪರ್ನಿಂದ ತಿಕ್ಕಿ. ಪಾಲಿಶ್ನ ವೇಳೆ ಸ್ಟೇನಿಂಗ್ ಮತ್ತು ಸೀಲಿಂಗ್ ಎಷ್ಟು ಅಗತ್ಯವೋ ಅಷ್ಟೇ ಅವಶ್ಯಕ ಅದರ ಫೈನಲ್ ಕೋಟ್. ಇದಕ್ಕಾಗಿಯೇ ಇದೆ ಆರಲ್ಡೈಟ್ ವುಡ್ ಗ್ಲೋ ವುಡ್ ಕೋಟಿಂಗ್ ಸ್ಪ್ರೇ. ಇದನ್ನು ಹೇಗೆ ಬಳಸೋದು ಎಂದು ನೋಡೋಣವಾ. ವುಡ್ ಗ್ಲೋ ಗ್ಲಾಸ್, ಸ್ಯಾಟಿನ್ ಮತ್ತು ಮ್ಯಾಟ್ 3 ಫಿನಿಶಿಂಗ್ ಆಗಿ ಲಭ್ಯವಿದೆ. ಕಟ್ಟಿಗೆಯ ಮೇಲ್ಮೈ ಮೇಲೆ ವುಡ್ ಗ್ಲೋದ ಮೊದಲ ಕೋಟಿಂಗ್ ಹಚ್ಚಿ ಹಾಗೂ ಎರಡನೇ ಕೋಟ್ನ ಮೊದಲು ಕನಿಷ್ಠ 8 ಗಂಟೆ ಮೇಲ್ಮೈ ಒಣಗಲು ಬಿಡಿ. ಒಂದು ಹೊಳೆಯುವ ಹಾಗೂ ನುಣುಪಾದ ಫಿನಿಶ್ಗಾಗಿ ಸ್ಟೇನಿಂಗ್ ಮತ್ತು ಸೀಲಿಂಗ್ ಮಾಡಲಾದ ಮೇಲ್ಮೈಯನ್ನು ಸ್ಯಾಂಡ್ ಪೇಪರ್ ನಂಬರ್ 400 ಅಥವಾ 600 ಲಘುವಾಗಿ ತಿಕ್ಕಿ ನಂತರ ಎರಡನೇ ಕೋಟ್ ಹಚ್ಚಿ 24 ಗಂಟೆ ಒಣಗಲು ಬಿಡಿ. ಫೈನಲ್ ಕೋಟ್ನ ಬಳಿಕ 24 ಗಂಟೆಯೊಳಗೆ ನಿಮ್ಮ ಫರ್ನಿಚರ್ ರೆಡಿ. ಆದರೆ ಇದರ ಬೆಲೆ ಎಷ್ಟು ಗುರು? ಅಗ್ಗದ್ದು ಅನ್ನಪ್ಪ, ಅಗ್ಗದ್ದು. ಅಂದ್ರೆ ಎಲ್ಲ ಜಂಜಾಟಗಳಿಂದ ಮುಕ್ತಿ, ಆರೋಗ್ಯದ ಕಾಳಜಿ ಮತ್ತೆ ಸಮಯದ ಉಳಿತಾಯವು. ಸಮಯ ಎಷ್ಟು ಉಳಿಯುತ್ತೆ ಅಂದ್ರೆ ನೀವು ಒಂದು ಕೆಲಸ ಮಾಡಿ ಮುಗಿಸುವಾಗಲೇ ಉಳಿದ ಅನ್ಯ ಕೆಲಸಗಳನ್ನು ಮಾಡಬಹುದು. ಅಂದ್ರೆ ನಿಮ್ಮ ಆದಾಯವು ಖಂಡಿತವಾಗಿಯೂ ಹೆಚ್ಚಲಿದೆ. ವುಡ್ ಸ್ಟೇನ್, ವುಡ್ ಸೀಲ್ ಮತ್ತು ವುಡ್ ಗ್ಲೋ ಬೈ ಆರಲ್ಡೈಟ್. ಅದೃಷ್ಟ ಬದಲಿಸಿ ನಿಮ್ಮ ಮತ್ತು ಕಟ್ಟಿಗೆ ಎರಡರದ್ದು.